ತಪಸ್ಸು ಕಾಲದ ಮೊದಲನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಧರ್ಮಗ್ರಂಥವು ಹೇಳುವುದಿಷ್ಟೇ, ದೇವರ ವಾಕ್ಯ ನಿನ್ನ ಸಮೀಪದಲ್ಲೇ ಇದೆ, ಅದು ನಿನ್ನ ಬಾಯಲ್ಲೂ ಹೃದಯದಲ್ಲೂ ಇದೆ. ಅದೇ ನಾವು ನಿಮಗೆ ಬೋಧಿಸುವ ವಿಶ್ವಾಸದ ವಾಕ್ಯ. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ. ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ. ಬಾಯಿಂದ ನಿವೇದಿಸುವವನು ಜೀವೋದ್ಧಾರ ಹೊಂದುತ್ತಾನೆ, ಏಕೆಂದರೆ ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲೇ ಹೇಳಲಾಗಿದೆ. ಈ ವಿಷಯದಲ್ಲಿ ಯಹೂದ್ಯರು ಯಹೂದ್ಯರಲ್ಲದವರು ಎಂಬ ಭೇದ ಭಾವವಿಲ್ಲ. ಸರ್ವರಿಗೂ ಒಬ್ಬರೇ ಪ್ರಭು. ತಮ್ಮನ್ನು ಬೇಡಿಕೊಳ್ಳುವ ಎಲ್ಲರಿಗೂ ಅವರು ಧಾರಾಳವಾಗಿ ವರದಾನವನ್ನು ನೀಡುತ್ತಾರೆ. ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರ ಹೊಂದುತ್ತಾನೆ ಎಂದು ಲಿಖಿತವಾಗಿದೆ. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಶೋಧನೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಘಟ್ಟದಲ್ಲಿ ತೀವ್ರವಾಗಿ ಕಾಡುತ್ತವೆ. ಶೋಧನೆ ಇಲ್ಲದವರು ಮನುಕುಲದಲ್ಲಿ ಇರಲು ಸಾಧ್ಯವಿಲ್ಲ. ಶೋಧನೆಯ ವೇದನೆಯನ್ನು ಅನುಭವಿಸದವರು ಇಲ್ಲಿ ಇರಲು ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರೂ ಶೋಧನೆಯನ್ನು ಅನುಭವಿಸಿ ಕಷ್ಟಪಡುವುದಿದೆ, ಎಡವುದಿದೆ. ಇಂದಿನ ದೈವವಾಕ್ಯವಿಧಿ ಶೋಧನೆಗಳ ಸಮಯದಲ್ಲಿ ನಾವು ಏನು ಮಾಡಬೇಕೆಂಬುದನ್ನು ಕಲಿಸಿಕೊಡುತ್ತದೆ. ಒಬ್ಬ ಮಗು ಪ್ರತಿದಿನ ಪಕ್ಕದ ಮನೆಯವರ ಅಂಗಳದಲ್ಲಿ ಹೋಗಿ ಆಡುವಂತಹ ಆ ಒಂದು ಹವ್ಯಾಸವನ್ನು ಮೈರುಡಿಸಿಕೊಂಡಿದ್ದ. ತಾಯಿ ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ. ಯಾಕೆ ಅಲ್ಲೇ ಆಟ ಆಡುತ್ತೀಯ, ನಮ್ಮ ಮನೆಯಲ್ಲಿ ಯಾಕೆ ಆಟ ಆಡಬಾರದು? ಅದಕ್ಕೆ ಮಗು ಕೊಡುತ್ತಿದ್ದಂತಹ ಉತ್ತರ, ಸೈತಾನ ನನ್ನನ್ನು ಕಾಡುತ್ತಾನೆ, ಸೈತಾನನೇ ನನ್ನನ್ನು ಅಲ್ಲಿಗೆ ಸೆಳೆಯುತ್ತಾನೆ ಎಂದು ಹೇಳಿದೆ. ಅದಕ್ಕೆ ತಾಯಿ ಆತನಿಗೆ ಒಳ್ಳೆಯ ಪಾಠವನ್ನು ಕಲಿಸುವಂತಹ ಉದ್ದೇಶದಿಂದ ಮತ್ತೊಮ್ಮೆ ಸೈತಾನನನ್ನು ಆ ರೀತಿ ಕಾಡಿದಾಗ ನನ್ನಿಂದ ದೂರ ಸರಿ, ನನ್ನ ಹಿಂದೆ ಸರಿ ಎಂಬುದಾಗಿ ಹೇಳು, ನನ್ನ ಹಿಂದೆ ಸರಿ ಎಂಬಂತಹ ವಾಕ್ಯಗಳನ್ನು ಹೇಳುತ್ತಾ ಸೈತಾನನನ್ನು ನೀನು ಜಯಿಸಲು ಸಾಧ್ಯವಾಗುತ್ತದೆ ಅಂತ ಹೇಳಿದ್ರೆ ಮಾತ್ರವಲ್ಲ, ತಮ್ಮ ಮನೆಯ ಸುತ್ತ ಒಂದು 6 ಅಡಿ ಎತ್ತರದ ಒಂದು ಬೇಲಿಯನ್ನು ಹಾಕಿಸಿದರು. ಇನ್ನು ಮುಂದೆ ನನ್ನ ಮಗ ಖಂಡಿತವಾಗಿ ಮನೆಯಿಂದ ದೂರ ಹೋಗಲು ಸಾಧ್ಯವಿಲ್ಲ ಎಂಬಂತಹ ಅಭಿಪ್ರಾಯ ಆಕೆಯದಾಗಿತ್ತು. ಆದರೆ ಮಾರನೇ ದಿನ ಅಡಿಗೆ ಮಾಡುವಾಗ ತಮ್ಮ ಆ ಕಿಟಕಿಯಿಂದ ನೋಡುತ್ತಾರೆ, ಮಗ ಮತ್ತೆ ಪಕ್ಕದ ಮನೆಯ ಅಂಗಳದಲ್ಲಿ ಆಟಾಡುತ್ತಿದ್ದಾನೆ. ಒಂದು ಕಡೆ ತಾಯಿಗೆ ಕೋಪ ಜಾಸ್ತಿ ಆಗಿತ್ತು, ಇನ್ನೊಂದು ಕಡೆ ಆತ ಬೇಲಿಯನ್ನ ಒಂದು ದೊಡ್ಡ ರಂಧ್ರ ಮಾಡಿ ದಾಟಿ ಹೋಗಿದ್ದ. ಇದನ್ನು ನೋಡಿ ಆಕೆಯ ಸಿಟ್ಟು ನೆತ್ತಿಗೇರಿತ್ತು. ಮಗುವನ್ನ ಕರೆದರು. ಯಾಕೆ ಹೀಗೆ ಮಾಡುತ್ತೀಯ, ಯಾಕೆ ಮತ್ತೆ ಅಲ್ಲಿ ಅಂಗಳದಲ್ಲಿ ಆಟಾಡುತ್ತೀಯ ಅಂತ ಕೇಳಿದ್ರು. ಅದಕ್ಕೆ ಆತ, ಸೈತಾನ ನನ್ನನ್ನು ಸೆಳೆದ ಎಂಬ ಉತ್ತರವನ್ನು ಕೊಟ್ಟ. ಅದಕ್ಕೆ ತಾಯಿ, ಸೈತಾನನನ್ನ ಸೆಳೆಯುವಾಗ ನೀನೇನು ಮಾಡಬೇಕು? ಸೈತಾನ ನನ್ನಿಂದ ಹಿಂದೆ ಸರಿ ಎಂಬುದಾಗಿ ಹೇಳಬೇಕಲ್ಲವೇ? ಹೌದು ಅಮ್ಮ, ನಾನು ಹೇಳಿದೆ, ಆತ ನನ್ನ ಹಿಂದೆ ಸರಿದ, ನನ್ನ ಹಿಂದೆ ಸರಿದು ನನ್ನನ್ನು ಹಿಂದೆಯಿಂದ ದೂಕಿದ. ಆ ದೂಕಿದ ರಭಸಕ್ಕೆ ನಾನು ರಂಧ್ರ ಮಾಡಿ ಈ ಪಕ್ಕದ ಮನೆಗೆ ಬಂದು ಬಿದ್ದೆ ಎಂದು ಹೇಳಿದನಂತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಕಾಲ್ಪನಿಕ ಘಟನೆಯಾದರೂ ನಮ್ಮ ಪ್ರತಿಯೊಬ್ಬರ ದೈನಂದಿನ ಜೀವನದ ಒಂದು ರೀತಿಯ ಅನುಭವ ಇದು. ಸೈತಾನ ನಮ್ಮನ್ನು ಕಾಡುತ್ತಾನೆ ಮಾತ್ರವಲ್ಲ, ನಾವು ಹೋಗಬಾರದ ಆ ಜಾಗಕ್ಕೆ ತಳ್ಳುತ್ತಾನೆ, ನಮ್ಮನ್ನ ಒಂದು ರೀತಿಯಲ್ಲಿ ದೇವರಿಂದ ದೂರ ಒಯ್ಯುತ್ತಾನೆ. ನಮ್ಮ ಹಿಂದೆ ಸರಿದರೂ ನಮ್ಮ ಮುಂದಿದ್ದರೂ ಆತ ನಮ್ಮನ್ನು ದೇವರಿಂದ ದೂರ ಒಯ್ಯುತ್ತಾನೆ. ಶೋಧನೆಗಳು ಅನೇಕ, ಆದರೆ ಆ ಶೋಧನೆಗಳನ್ನು ನಾವು ಹೇಗೆ ಜಯಿಸುತ್ತೇವೆ ಎಂಬುದು ಇಂದು ನಾವು ಕಲಿಯಬೇಕಾದಂತಹ ಸತ್ಯ. ಶೋಧನೆಗಳು ಬಂದಾಗ ನಾವು ದೈವಿ ಪ್ರೇರಣೆಯನ್ನು ಬಳಸಿಕೊಳ್ಳಬೇಕು ಎಂಬುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಪ್ರಭು ಯೇಸುಕ್ರಿಸ್ತರಿಗೆ 3 ಶೋಧನೆಗಳು ಎದುರಾದರೂ ಪ್ರಭು ಯೇಸುಕ್ರಿಸ್ತರು ದೈವ ವಾಕ್ಯದ ಶಕ್ತಿಯಿಂದ ಅದನ್ನು ಜಯಿಸಿದರು. ನಾವು ಸಹ ನಮ್ಮ ಜೀವನದಲ್ಲಿ ಕಲಿಯಬೇಕಾದಂತಹ ಇದು ಸತ್ಯ, ಶೋಧನೆಗಳು ಎದುರಾದಾಗ ದೈವಿ ಪ್ರೇರಣೆಯಿಂದ, ದೇವರ ವಾಕ್ಯದ ಪ್ರೇರಣೆಯಿಂದ ಅವುಗಳನ್ನು ಜಯಿಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಶೋಧನೆಗಳು ಖಂಡಿತವಾಗಿಯೂ ನಮಗೆ ವೇದನೆಯನ್ನು ನೀಡುತ್ತದೆ, ಆದರೆ ಶೋಧನೆಯ ಸಮಯದಲ್ಲಿ ನನ್ನ ಪ್ರೇರಣೆಗೆ ಕಿವಿಗೊಟ್ಟಾಗ ಆ ಪ್ರೇರಣೆ ನನ್ನನ್ನು ಶೋಧನೆಯಿಂದ ದೂರ ಮಾಡುತ್ತದೆ. ಆದರೆ ಅನೇಕ ಬಾರಿ ಈ ಶೋಧನೆಗಳೇ ನಮ್ಮ ಜೀವನಕ್ಕೆ ಒಂದು ರೀತಿಯ ಪ್ರೇರಣೆಯಾಗಿ ನಾವು ದೇವರಿಂದ ದೂರ ಆಗಿ ಹೋಗುತ್ತೇವೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಶೋಧನೆಗಳು ಎದುರಾದಾಗ ನಾವು ಕಲಿಯಬೇಕಾದಂತಹ ಒಂದು ಸತ್ಯ ಇಂದಿನ 2ನೇ ವಾಚನದಲ್ಲಿದೆ. ದೇವರ ವಾಕ್ಯ ನಿನ್ನ ಸಮೀಪದಲ್ಲೇ ಇದೆ, ಅದು ನಿನ್ನ ಬಾಯಲ್ಲೂ ಹೃದಯದಲ್ಲೂ ಇದೆ. ಶೋಧನೆಗಳು ಎದುರಾದಾಗ ನಾವು ಏಕಾಂಗಿಗಳಲ್ಲ, ಬದಲಾಗಿ
ದೇವರು ನಮ್ಮೊಂದಿಗಿದ್ದಾರೆ, ದೇವರ ವಾಕ್ಯ ನಮ್ಮ ಬಾಯಲ್ಲೂ ಹೃದಯದಲ್ಲೂ ಇದೆ ಎಂಬ ಸತ್ಯವನ್ನು ಅರಿತುಕೊಳ್ಳೋಣ. ಅದೇ ನಮ್ಮನ್ನ ಶೋಧನೆಯಿಂದ ರಕ್ಷಿಸಲು ಸಾಧ್ಯ. ಹೇಗೆ ಯೇಸು 3 ಶೋಧನೆಗಳನ್ನು ಜಯಿಸಿದರೋ, ನಾವು ನಮ್ಮ ಜೀವನದಲ್ಲಿ 100 ಶೋಧನೆಗಳು ಎದುರಾದರೂ ಈ ದೇವರ ವಾಕ್ಯದ ಶಕ್ತಿಯಿಂದ ಅದನ್ನು ಜಯಿಸಲು ಸಾಧ್ಯ. ಯಾಕೆಂದರೆ ಅದು ನಮ್ಮ ಬಾಯಲ್ಲಿದೆ, ನಮ್ಮ ಹೃದಯದಲ್ಲಿದೆ. ಹೃದಯದಲ್ಲಿ ನಾವು ವಿಶ್ವಾಸಿಸಿದಾಗ, ಆ ದೇವರ ವಾಕ್ಯವನ್ನು ನಮ್ಮ ಬಾಯಲ್ಲಿ ಉಚ್ಚರಿಸಿದಾಗ, ಆ ದೇವರ ವಾಕ್ಯದಿಂದ ಪಡೆಯುವಂತಹ ಶಕ್ತಿಯಿಂದ ನಾವು ಶೋಧನೆಯನ್ನು ಜಯಿಸುತ್ತೇವೆ ಎಂಬ ಸತ್ಯವನ್ನು ಇಂದಿನ 2 ವಾಚನದಲ್ಲಿ ಆಲಿಸಿದ್ದೇವೆ. ಅಷ್ಟು ಮಾತ್ರವಲ್ಲ, ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ. ಅಂದರೆ ದೇವರ ಪ್ರಭು ಯೇಸುಕ್ರಿಸ್ತರ ನಾಮಸ್ಮರಣೆ ಮಾಡುವ ಯಾರು ಶೋಧನೆಗೆ ಒಳಗಾಗಿ ನಾಶ ಹೊಂದುವುದಿಲ್ಲ, ಆ ಶೋಧನೆಯ ಸಮಯದಲ್ಲಿ ಜಯಿಸುವಂತಹ ಶಕ್ತಿಯನ್ನು ಪಡೆಯುತ್ತಾನೆ ಎಂಬ ಸತ್ಯವನ್ನು ನಾವು ಅರ್ಥೈಸಿಕೊಳ್ಳಬಹುದು. ಶೋಧನೆಗಳು ಪ್ರಭು ಯೇಸುಕ್ರಿಸ್ತರಿಗೂ ಎದುರಾದವು. ನಾವು ಹುಲುಮಾನವರು, ದುರ್ಬಲರು, ನಮಗೆ ಇನ್ನೂ ಹೆಚ್ಚು ಶೋಧನೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಆದರೆ ಆ ಶೋಧನೆಯ ಸಮಯದಲ್ಲಿ ದುರ್ಬಲರಾಗಿರದೆ, ಬಲಹೀನರಾಗಿರದೆ, ದೇವರ ವಾಕ್ಯದ ಶಕ್ತಿಯಿಂದ ನಾವು ಅದನ್ನು ಜಯಿಸುವಂತಹ ಭಕ್ತರಾಗೋಣ. ಶೋಧನೆಗಳು ಸಹಜ, ಆದರೆ ಶೋಧನೆಗಳನ್ನು ಎದುರಿಸುವಂತಹ ಆ ಶಕ್ತಿಯು ಸಹಜವಾಗಿಯೇ ನಮ್ಮಲ್ಲಿ ಮೂಡಿಬರಬೇಕು. ಯಾಕೆಂದರೆ ದೇವರ ವಾಕ್ಯ ನಮ್ಮ ಬಾಯಲ್ಲಿ, ಹೃದಯದಲ್ಲಿದೆ. ಅದನ್ನು ಪ್ರಭು ಯೇಸುಕ್ರಿಸ್ತರಲ್ಲಿ ಬಿತ್ತಿದ್ದಾರೆ. ಅದನ್ನು ಅರಿತು ಶೋಧನೆಯನ್ನ ಈ ದೈವ ವಾಕ್ಯದ ಪ್ರೇರಣೆಯಿಂದ ಜಯಿಸಿ ಅದರ ವೇದನೆಯಿಂದ ದೂರ ಆಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.